ವ್ಯವಸ್ಥೆ ಶೌಚಾಲಯಗಳು ಭಾಳ ಮುಖ್ಯ ಯಾಕೆಂದರೆ ತಾವೆಲ್ಲ ನೋಡಿದರೆ ನಮ್ಮ ಜವಾಬ್ದಾರಿ ಆಗ್ತದೆ ಯಾಕೆಂದರೆ ಮಕ್ಕಳಿಗೆ ಪೆನ್ ಹಿಡಿತಕ್ಕಂಥ ಪೆನ್ಸಿಲ್ ಹಿಡ್ತಕ್ಕಂಥ ಕೈಯಲ್ಲಿ ನಾವೇನಾದ್ರೂ ಕಸ್ಟಮರ್ಗೆ ಕೊಟ್ಟುಬಿಟ್ರೆ ಅದು ತಪ್ಪಾಗ್ತದೆ ಅದನ್ನು ನಾನು ಅದನ್ನು ಖಂಡನೆ ಮಾಡ್ತೀನಿ ಮತ್ತು ವ್ಯತ್ಯಾಸವನ್ನು ಬದಲಾವಣೆ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ತಗೊಳ್ತೀನಿ ಯಾಕಂದರೆ ಯಾರೇ ಮಕ್ಕಳಾಗ ಅದು ಪ್ರೈವೇಟ್ ಶಾಲೆಯಲ್ಲಿ ಓದ್ತಾರೆ ಎಲ್ಲಿ ಓದ್ತಾರೆ ಮಕ್ಕಳಿಗೆ ಆ ಕೆಲಸವನ್ನು ಕೊಡಬಾರ್ದು ಅಂತಕ್ಕಂಥದಲ್ಲಿ ಇಂಥ ಸುಸರ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದರೆ ಸರಿ ಆಗ್ತದೆ ಇಷ್ಟಪಡ್ತೀನಿ ಮತ್ತು ದಯವಿಟ್ಟು ವೀರಪ್ಪ ಮೈಲಿ ಸಾಹೇಬ್ರ ಒಂದು ಕ್ಷಮೆಯನ್ನು ಕೂಡ ಕೇಳ್ತೀನಿ ಸರ್ ಯಾಕೆಂದರೆ ಮಾತಾಡಿ ನಾನು ತೀರ್ಥಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಸರ್ ಅದಕ್ಕೋಸ್ಕರ ಹೋಗಬೇಕಾಗ್ತದೆ ತಮ್ಮ ಅಪ್ಪಣೆ ಇದೆ ಅಂಥೇಳಿ ಭಾವಿಸ್ತೀನಿ ಭಾಳ ಸಂತೋಷ ಆಗ್ತದೆ ಎಲ್ಲ ವಿಚಾರಗಳನ್ನು ನಾನು ಮತ್ತೆ ಉಚ್ಚರಿಸೋದಕ್ಕೆ ಹೋಗೋದಿಲ್ಲ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ಬರಬೇಕಂತ ಹೇಳಿದರೆ ನಾಗರಾಜ್ ಶೆಟ್ಟರು ಸ್ವಲ್ಪ ಭಾವುಕರಾದರು ಯಾಕೆಂದರೆ ಒಂದು ಸಂಸ್ಥೆ ಮೇಲೆ ಬರಬೇಕಾದ್ರೆ ಭಾಳ ಅಲ್ಪ ಅವಧಿಯಲ್ಲಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಅದರಲ್ಲಿ ಎಷ್ಟು ಮಟ್ಟಿಗೆ ಆ ದುಃಖನೂ ಕೂಡ ಆ ಒಂದು ಏನು ಭಾವಕರಾದರೂ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತದೆ ನಾನು ವಿಶೇಷವಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಗೌರವವನ್ನು ಕೂಡ ಅವರಿಗೆ ಅವ್ರ ಮನೆಯವರಿಗೆ ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಎಲ್ಲ ಯಾರ್ಯಾರು ಸಹ ಸಹಕಾರವನ್ನು ಮಾಡಿದ್ದಾರೆ ಅವರಿಗೆ ನಾನು ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತೇನಾದರೂ ನಿಜವಾಗಿರ್ತಕ್ಕಂಥ ಒಂದು ಆಸ್ತಿ ಅಂತ ಹೇಳಿದರೆ ಅದು ಬಂಗಾರ ಆಗಲಿ ಬಿಲ್ಡಿಂಗ್ ಆಗಲಿ ಅದಲ್ಲ ಅದು ನನಗನ್ಸುತ್ತೆ ಅದು ಶಿಕ್ಷಣ ಆ ಶಿಕ್ಷಣಕ್ಕೆ ಯಾರ್ಯಾರು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಾರೆ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನಿಸುತ್ತೆ ಆ ಕೆಲಸವನ್ನು ಇವತ್ತು ನಾಗರಾಜ್ ಶೆಟ್ಟರು ನೀವು ಮಾಡಿದಿರಿ ಯಾಕೆ ಅಂತ ಹೇಳಿದರೆ ಈ ದೇಶದ ಆಸ್ತಿ ಏನು ಅಂತೇಳಿದರೆ ಮಕ್ಕಳ ಭವಿಷ್ಯದ ಆಸ್ತಿ ಏನು ಅಂತ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಸಂಸ್ಥೆ ಬಗ್ಗೆ ಹೆಚ್ಚು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ ಆದರೆ ನಾನೊಬ್ಬ ಶಿಕ್ಷಣ ಸಚಿವನಾಗಿ ಕೆಲವು ನಿರ್ಧಾರಗಳನ್ನು ನಾನು ತಗೊಂಡಿರ್ತಕ್ಕಂಥದ್ದು ಅದು ನನಗೆ ಫಾರ್ ದ ಫಸ್ಟ್ ಟೈಮ್ ನನಗೆ ಮಾನ್ಯ ವೀರಪ್ಪ ಮೊಯ್ಲಿ ಅವರ ಮುಂದೆ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಆಗ್ತದೆ ಸರ್ ಯಾಕೆಂತಂದರೆ ನೀವೆಲ್ಲ ಇದನ್ನು ನೋಡ್ಕೊಂಡು ಬಂದಿದ್ದೀರಿ ಇದನ್ನೆಲ್ಲನೂ ಬೆಳೆಸ್ಕೊಂಡು ಬಂದಿದ್ದೀರಿ ನಮ್ಮಂಥವ್ರಿಗೆ ಇವತ್ತು ಬಳಿವಳಿಯಾಗಿ ತಗೊಟ್ಟಿದ್ದೀರಿ ಅದನ್ನು ಮುಂದುವರಿಸ್ತಕ್ಕಂಥ ಜವಾಬ್ದಾರಿಯೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಆಶೋತ್ತರನೂ ಕೂಡ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಕೂಡ ನೀವು ಆಶೀವಾದ ಮೂಲಕ ಹೇಳಿದಿರಿ ಭಾಳ ಸಂತೋಷ ಆಗ್ತದೆ ಸರ್ ತಾವು ಶಿಕ್ಷಣ ಸಚಿವರಾದಾಗ ಎಷ್ಟು ಶಾಲೆಗಳಿದ್ದು ಅಂಥೇಳಿ ನನ್ನ ಹತ್ರ ಡೇಟಾ ಬೇಸ್ ಇಲ್ಲ ಆದರೆ ಇವತ್ತೆಷ್ಟಿದೆ ಅಂತ ನಾನು ಹೇಳ್ಕೊಳ್ಬೇಕಾಗ್ತದೆ ಸರ್ ಸುಮಾರು ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಈ ಥರ ಪ್ರೈವೇಟ್ ಶಾಲೆಗಳು ಅಂದರೆ ಅಪ್ ಟು ಪಿ ಯು ಎಸ್ ಸಿ ಅಲ್ಲಿವರೆಗು ಸುಮಾರು ನನ್ನ ಇಲಾಖೆಯಲ್ಲಿ ಎಪ್ಪತ್ತ ಆರು ಸಾವಿರ ಶಾಲೆಗಳು ಕಾಲೇಜಸ್ಸು ಇದ್ದಾವೆ ಸರ್ ಎಪ್ಪತ್ತ ಆರು ಸಾವಿರ ಶಾಲೆಗಳು ಅದರಲ್ಲಿ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಏಕೆಂದ್ರೆ ಅನುದಾನಿತ ಶಾಲೆ ಅಂತೇಳಿದರೆ ಹೆಚ್ಚು ಕಮ್ಮಿ ನಮ್ಮ ಸರ್ಕಾರಿ ಶಾಲೆ ಇದ್ದಂಗೆ ಅದು ಸುಮಾರು ಅರುವತ್ತು ಸಾವಿರ ಶಾಲೆಗಳಿದ್ದಾವೆ ಸರ್ ಇವೆರಡನ್ನೂ ಸೇರಿಸಿ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದರೆ ಬರೀ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಇವತ್ತು ನನ್ನ ಇಲಾಖೆಯಲ್ಲಿ ಶಿಕ್ಷಣವನ್ನು ನನ್ನ ಇಲಾಖೆಯಿಂದ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಭಾಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನು ಭಾಳ ಜವಾಬ್ದಾರಿ ತೊಗೊಳ್ತಾ ವಿರ್ತ ವಿಚಾರಗಳನ್ನು ಮತ್ತು ಒಂದು ಇಲಾಖೆಯನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಗ್ತಂಥ ಡಿ ಕೆ ಶಿವಕುಮಾರ್ ಅವರು ನನಗೆ ಕೊಟ್ಟಿದ್ದಾರೆ ಸರ್ ಇಲಾಖೆಯಲ್ಲಿ ಫುಲ್ ಆಫ್ ಪ್ಲ್ಯಾಟ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಸರ್ ನಾನು ತಗೊಂಡಾಗ ಆದರೆ ವಿಶ್ವಾಸ ಇದೆ ಸರ್ ಕೇವಲ ಇನ್ನೊಂದು ಮೂರು ನಾಲ್ಕು ವರ್ಷದೊಳಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಕೂಡ ಇದೇ ವ್ಯವಸ್ಥೆಯಲ್ಲಿ ಮಕ್ಕಳು ಓದ್ತಕ್ಕಂಥ ಒಂದು ಸುಧಾರಣೆ ತರ್ತಕ್ಕಂಥ ನಾನು ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಯಾಕೆಂದರೆ ಕೆ ಪಿ ಎಸ್ ಶಾಲೆ ಏನು ಹೇಳಿದರು ಮಾತಾಡ್ಬೇಕಾದ್ರೆ ಯಾರೋ ನನ್ನ ಇಂಟ್ರೊಡ್ಯೂಕ್ಷನ್ ಮಾಡಬೇಕಾದ್ರೆ ಆ್ಯಕ್ಟರ್ ಅಂದರು ದಯವಿಟ್ಟು ಕ್ಷಮಿಸ್ಬೇಕು ನಾನು ಆ್ಯಕ್ಟ್ರ್ ಅಲ್ಲ ಬರೀ ಪ್ರೊಡ್ಯೂಸರ್ ಮಾತ್ರ ಅದು ಆ್ಯಕ್ಟ್ರು ಬೇರೆಯವ್ರು ಮಾಡ್ತಾರೆ ಅದನ್ನು ನಾನು ಆ್ಯಕ್ಟಿಂಗ್ ಈಕ್ಟಿಂಗ್ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಯಾ ಆ ಮಂಜುನಾಥ್ ಅದು ತಮಾಷೆಗೆ ಮಾಡಿದ್ದು ಈಗ ಮಾಡ್ತಾ ಇರೋದು ಒರಿಜಿನಲ್ಲು ಅದು ಪಿಚ್ಚರಲ್ಲಿ ತಮಾಷೆಗೆ ಶಿವಣ್ಣವ್ರ ಜೊತೆಗೆ ಉಪೇಂದ್ರ ಅವ್ರ ಜೊತೆಗೆ ತಮಾಷೆಗೆ ಮಾಡಿದ್ದು ಆಮ್ ಬೇಸಿಕಲಿ ಎ ಫಿಲಮ್ ಪ್ರೊಡ್ಯೂಸರ್ ಆ್ಯಂಡ್ ಕರೆಕ್ಟೆಡ್ ಟು ಫಿಲಮ್ ಇಂಡಸ್ಟ್ರಿ ಆದರೆ ನನಗೆ ಗೊತ್ತಿರಲಿಲ್ಲ ಸರ್ ನಾವು ಈ ಸತಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಇಲಾಖೆಯನ್ನು ಕೊಟ್ಟರು ಬೇರೆ ಇಲಾಖೆಯನ್ನು ಕೊಟ್ಟಿದ್ರಂತೆ ಸರ್ ಅದು ಯಾವ ಇಲಾಖೆ ಅಂತೇಳಿ ನನಗೆ ಅಷ್ಟೊಂದು ಸರಿ ಗೊತ್ತಿಲ್ಲ ಆದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದು ಏಯ್ ಇಲ್ಲ ಇಲ್ಲ ಇದು ಭಾಳ ಈಸಿ ಆಗ್ತದೆ ಮಧು ಬಂಗಾರಪ್ಪ ಸ್ವಲ್ಪ ಕಷ್ಟದ ಇಲಾಖೆ ಕೊಡಿ ಯಾಕೆಂದರೆ ಕಷ್ಟದ ಇಲಾಖೆಯನ್ನು ಚೆನ್ನಾಗಿ ಸಮಾಜಿಸಿ ಕೆಲಸವನ್ನು ಮಾಡ್ತಾರೆ ಅಂತೇಳಿ ವಿಶ್ವಾಸನ ಇಟ್ಕೊಂಡು ಇವತ್ತು ಈ ಇಲಾಖೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಬಹುಶಃ ನನಗೆ ಅನ್ಸುತ್ತೆ ಒನ್ ಥರ್ಡ್ ಆಫ್ ಸ್ಟೇಟ್ ಮ್ಯಾನ್ ಪವರ್ ಹ್ಯೂಮನ್ ರಿಸೋರ್ಸಸ್ಸು ಈ ಇಲಾಖೆಯಲ್ಲೇ ಬರ್ತದೆ ಸರ್ ತಾವೆಲ್ಲ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು ತಮಗೆ ಗೊತ್ತಿದೆ ಅದು ನನಗೆ ಭಾಳ ಸಮಸ್ಯೆಗಳಂತ ಹೇಳಿದರೆ ಸರ್ಕಾರಿ ಶಾಲೆಗಳಲ್ಲಿ ಭಾಳ ಪ್ರೈಮರಿ ಶಾಲೆನೇ ಸುಮಾರು ಸಾವಿರಾರು ಪ್ರೈಮರಿ ಶಾಲೆಗಳಿದ್ದಾವೆ ಸರ್ ಹೈಸ್ಕೂಲು ಪಿ ಯು ಸಿ ಕಾಲೇ ಕಾಲೇಜ್ ಸಹ ಭಾಳ ಕಮ್ಮಿ ಆದರೆ ಕೆಲವು ನಿರ್ಧಾರಗಳನ್ನು ನಾವು ತಗೊಳ್ತಾ ಇದ್ದೀವಿ ಸೂಕ್ಷ್ಮವಾಗಿ ಯಾಕೆಂದರೆ ಇದು ಒಂದು ಕೆ ಪಿ ಎಸ್ ಶಾಲೆ ಅಂತ ಕರ್ನಾಟಕ ಪಬ್ಲಿಕ್ಸ್ ಯಾಕೆಂದರೆ ತಾವು ಕೂಡ ಸಿ ಇ ಟಿಯನ್ನು ತಂದು ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ರಿ ಆದರೆ ಇವತ್ತು ಕೆ ಪಿ ಎಸ್ ಶಾಲೆ ಅಂತಾಳೆ ಇಂಥ ಇಷ್ಟು ಮಟ್ಟದಲ್ಲಿ ಇಲ್ಲ ಅಂದ್ರೂ ಕೂಡ ಅವರಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಬಿಲ್ಡಿಂಗು ಒಬ್ಬ ಒಂದು ಟೀಚರ್ಸ್ ವ್ಯವಸ್ಥೆ ಇರ್ಬೋದು ಫಿಸಿಕಲ್ ಟೀಚರ್ ವ್ಯವಸ್ಥೆ ಅದು ಬೈಲಿಂಗ್ವಲ್ಲಿ ಇರ್ತದೆ ಕನ್ನಡ ಮೀಡಿಯಮು ಇಂಗ್ಲೀಷು ಬಿಕಾಸ್ ಇವತ್ತು ಮಕ್ಕಳಿಗೇನಾಗಿದೆ ಮುಂಚೆ ಮೂವತ್ತ್ನಾಲ್ವತ್ತು ವರ್ಷದ ಹಿಂದೆ ಮಕ್ಕಳಿಗೆ ಓದಿಸಬೇಕು ಅಂತಕ್ಕಂಥದ್ದು ಅಷ್ಟೊಂದು ಆ ಆಸಕ್ತಿ ಪೇರೆಂಟ್ಸಲ್ಲೂ ಕೂಡ ಇರಲಿಲ್ಲ ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಮಕ್ಕಳಲ್ಲಿ ಆ ಇಚ್ಛಾಶಕ್ತಿ ಪೇರೆಂಟ್ಸಲ್ಲಿ ಆ ಇಚ್ಛಾಶಕ್ತಿ ಇದೆ ನಮ್ಮ ಮಕ್ಕಳನ್ನ ಸಾಲ ಮಾಡಿದ್ರೂ ನಾವು ಓದಿಸ್ಬೇಕು ಅಂತಕ್ಕಂಥದ್ದು ಇಚ್ಛಾಶಕ್ತಿ ಇದೇನಿದೆ ಅದು ಸರ್ಕಾರದ ವತಿಯಿಂದ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಮಾಡಬೇಕಾಗ್ತದೆ ಯಾಕೆಂದರೆ ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಅದು ಆಸಕ್ತಿ ಇರೋದಿಲ್ಲ ಅದಕ್ಕೆ ಸರ್ ನಾವೊಂದು ತೀರ್ಮಾನವನ್ನು ಮಾಡಿದ್ವಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್ ಅದು ಈಗಾಗಲೇ ಒಂದು ಮೂರ್ನಾಲ್ಕು ವರ್ಷದಿಂದ ಶುರು ಮಾಡಿದ್ದಾರೆ ಒಂದು ಮುನ್ನೂರು ಶಾಲೆಗಳಿದ್ದಾವೆ ಆದರೆ ಈ ವರ್ಷ ನಾವು ಸುಮಾರು ಯಾಕೆಂದರೆ ಅದರಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ವರೆಗೂ ಅಂದರೆ ಪಿ ಯು ಸಿ ವರ್ಗೂ ಶಾಲೆಗಳಿರ್ತದೆ ಬೈಲಿಂಗ್ ಇರ್ತದೆ ಅಲ್ಲಿ ಸಂಗೀತ ಟೀಚರು ಫಿಸಿಕಲ್ ಟೀಚರು ಆರ್ಟ್ ಟೀಚರು ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಶೌಚಾಲಯಗಳು ಭಾಳ ಮುಖ್ಯ ಯಾಕೆಂದರೆ ತಾವೆಲ್ಲ ನೋಡಿದ್ರಿ ನಮ್ಮ ಜವಾಬ್ದಾರಿ ಆಗ್ತದೆ ಯಾಕೆಂದರೆ ಮಕ್ಕಳಿಗೆ ಪೆನ್ ಹಿಡಿತಕ್ಕಂಥ ಪೆನ್ಸಿಲ್ ಹಿಡ್ತಕ್ಕಂಥ ಕೈಯಲ್ಲಿ ನಾವೇನಾದ್ರೂ ಕಸಮರ್ಗೆ ಕೊಟ್ಟುಬಿಟ್ರೆ ಅದು ತಪ್ಪಾಗ್ತದೆ ಅದನ್ನು ನಾನು ಅದನ್ನು ಖಂಡನೆ ಮಾಡ್ತೀನಿ ಮತ್ತು ವ್ಯತ್ಯಾಸವನ್ನು ಬದಲಾವಣೆ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ತೊಗೊಳ್ತೀನಿ ಯಾಕಂದರೆ ಯಾರೇ ಮಕ್ಕಳಾಗಲಿ ಅದು ಪ್ರೈವೇಟ್ ಶಾಲೆಯಲ್ಲಿ ಓದ್ತಾರೆ ಎಲ್ಲಿ ಓದ್ತಾರೆ ಮಕ್ಕಳಿಗೆ ಆ ಕೆಲಸವನ್ನು ಕೊಡಬಾರ್ದು ಅಂತಕ್ಕಂಥಲ್ಲಿ ಇಂಥ ಸುಸರ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದರೆ ಸರಿ ಆಗ್ತದೆ ಕೆಲವು ಶಾಲೆಯಲ್ಲಿ ಸರ್ ಫೋರ್ ಪ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಫ್ ಅಡ್ಮಿಷನ್ಸ್ ಆಗಿದೆ ಸರ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅದು ಭಾಳ ಹೆಮ್ಮೆ ಆಗ್ತದೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಏನು ನೂರಿತ್ತು ಇವತ್ತು ನಾನ್ನೂರು ಮಕ್ಕಳು ಓದ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದೀವಿ ಅದಕ್ಕೆ ಈ ಸಕ್ಸಸ್ಫುಲ್ ಫಾರ್ಮುಲಾನ ನಾವು ಸುಮಾರು ಈ ವರ್ಷ ಐನೂರು ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ಅಪ್ಗ್ರೇಡ್ ಇದ್ದೀವಿ ಸರ್ ಮೂರು ವರ್ಷದೊಳಗೆ ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ಅಂದರೆ ಒಬ್ಬೊಬ್ಬರು ಶಾಸಕರಿಗೆ ಸುಮಾರು ಐದು ಶಾಲೆಗಳನ್ನು ಗ್ರಾಮೀಣ ಭಾಗದಲ್ಲಿ ಈ ಸತಿ ಕೊಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅದನ್ನು ಸಿ ಎಸ್ ಆರ್ ಫಂಡು ಇದ್ರ ಮೂಲಕೂ ಕೂಡ ನಮಗೆ ಸಹಕಾರ ಆಗ್ತದೆ ನಮ್ಮ ಹೆಚ್ಚು ಪಾಲು ನಮ್ಮೆಲ್ಲ ಬಜೆಟ್ಟು ಹೆಚ್ಚು ಇದಕ್ಕೆ ಹೋಗ್ತದೆ ಸರ್ ಏನು ಸ್ಯಾಲ್ರಿ ಇದಕ್ಕೆಲ್ಲ ಹೋಗ್ತದೆ ಆದರೆ ಈ ಸತಿ ಒಂದು ತೀರ್ಮಾನ ಮಾಡಿದೆ ಸರ್ ಎಷ್ಟೊಂದು ಶಾಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಕಂಪ್ಯೂಟರ್ಸ್ ಕೆಲವ್ರು ಕೊಡಿಸಿದ್ದಾರೆ ಸರ್ಕಾರ ಕೊಟ್ಟಿದೆ ಆದರೆ ಕರೆಂಟ್ ಕೆಲವು ಇದೊಳಕ್ಕೆ ಆದರೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗೋದಿಲ್ಲ ಅದಕ್ಕೆ ನವಂಬರ್ ಫಸ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿದೆ ಯಾಕೆಂದರೆ ಒಂದು ಕಡೆಗೆ ಬಜೆಟು ಬೇಕು ಇನ್ನೊಂದು ಕಡೆಗೆ ನಾನು ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆ ಒಂದು ಬುದ್ಧಿವಂತಿಕೆಯನ್ನು ಮಾಡಿದ್ವಿ ನಮ್ಮ ಇಲಾಖೆ ವತಿಯಿಂದ ಏನು ಮಾಡಿದ್ವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿದ್ವಿ ಗೃಹ ಜ್ಯೋತಿ ಅಂತೇಳಿ ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದರೆ ದಯವಿಟ್ಟು ಕೈ ಮುಗಿತೀನಿ ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಕೊಟ್ಬಿಡಿ ಅಂತ ಹೇಳಿ ಅದನ್ನು ಇವತ್ತು ನವಂಬರ್ ಫಸ್ಟಿಂದ ಇಡೀ ರಾಜ್ಯದಲ್ಲಿ ನಲ್ವತ್ತ ಎಂಟು ಸರ್ಕಾರಿ ಶಾಲೆಯಲ್ಲೂ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಫ್ರೀ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದ ಕೆಲಸ ಮಾಡಿದೆ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಯಾರ್ಯಾರು ಈ ಕಂಪ್ಯೂಟರ್ನ ಬೀಗ ಹಾಕಿ ಕೂತ್ಕೊಂಡಿದ್ರು ರೂಮಲ್ಲಿ ಈ ಕಂಪ್ಯೂಟ್ರಲ್ಲೆಲ್ಲ ಟೇಬಲಲ್ಲಿ ಬಂದು ಈಗ ಆನ್ ಆಗಿಬಿಟ್ಟಿದ್ದಾವೆ ಸರ್ ಮಕ್ಕಳಿಗೆ ಆ ವ್ಯವಸ್ಥೆ ಬರ್ತಾ ಇದೆ ಅದು ಒಂದು ಜೊತೆ ಇನ್ನು ಇನ್ನೊಂದು ಕಡೆಗೆ ಮಕ್ಕಳು ಯಾರ್ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಳ್ತಕ್ಕಂಥ ಕೆಲಸವನ್ನು ಮೊನ್ನೆ ನಾನು ಮತ್ತು ಮಂಜುನಾಥ್ ಗೌಡ್ರು ಇವರೆಲ್ಲ ಹೋಗಿದ್ವಿ ಯಾಕೆ ಅಂತ ಕೇಳಿದೆ ನಾನು ಸಾಯಂಕಾಲ ಎಲ್ಲ ನೀವೇನು ಕ್ಲಾಸಸ್ ತೊಗೊಳ್ತೀವಿ ಇಲ್ಲ ಸರ್ ಫ್ರೀ ಕರೆಂಟ್ ಕೊಟ್ಟಿದ್ರಿ ಅದಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸರ್ಕಾರಿ ಟೀಚರ್ಸು ಇವತ್ತು ಫ್ರೀ ಟ್ಯೂಷನ್ ಅಂತ ತೊಗೊಳ್ತಕ್ಕಂಥ ವ್ಯವಸ್ಥೆನೇ ಇವತ್ತು ನಮ್ಮ ಸರ್ಕಾರದ ಶಾಲೆಗಳು ಇದ್ದವು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆ ಭೇದ ಭಾವ ಬರಬಾರ್ದು ಅಂತಕ್ಕಂಥದ್ದು ವಿಚಾರದಲ್ಲಿ ನಾನು ಹೆಜ್ಜೆಯನ್ನು ಇದ್ದೀನಿ ಭಾಳ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗನ್ಸುತ್ತೆ ವಿಧಾನಸೌಧದೊಳಗೆ ಅಲ್ಲೊಂದು ಮೇಲೆ ಹಾಕಿರ್ತಾರೆ ಗಾಡ್ಸ್ ವರ್ಕ್ ಇಸ್ ಗೌರ್ಮೆಂಟ್ಸ್ ವರ್ಕ್ ಇಲ್ಲ ಗೌರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ ನಾ ಈ ಏಳುವರೆ ಎಂಟು ತಿಂಗಳಲ್ಲಿ ಒಂದು ನಾನು ಅರ್ಥ ಮಾಡ್ಕೊಂಡಿದ್ದಂಗೆ ಇಷ್ಟೊಂದು ಜವಾಬ್ದಾರಿ ಕೊಡ್ತಾರೆ ಅಂತೇಳಿ ಗೊತ್ತಿರಲಿಲ್ಲ ಆದರೆ ನಾನು ಒಂದು ತಿಳ್ಕೊಂಡಿದ್ದೀನಿ ನಾವು ಎಷ್ಟು ಜನರು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀವಿ ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡದೆ ನಾನು ಅಂದ್ಕೊಂಡಿರೋದು ದೇವರ ಕೆಲಸ ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ಹೆಜ್ಜೆಯನ್ನು ಇಟ್ಟು ನಾನು ಆ ಕೆಲಸವನ್ನು ನಾನು ಇದ್ದೀನಿ ಆಗುತ್ತೆ ಒಂದು ಮೂರು ವರ್ಷದೊಳಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಕರ್ಯ ಇರ್ಬೋದು ಟೀಚಿಂಗ್ ಕ್ವಾಲಿಟಿ ಇರ್ಬೋದು ಅವ್ರ ಮೇಲೆ ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಇಲಾಖೆಯಿಂದ ಮಾನ್ಯ ಅವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಇಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಭಾಳ ಸಂತೋಷ ಆಗ್ತದೆ ಭಾಳ ಕಷ್ಟದೊಳಗೆ ಒಂದು ರೂಮಿಂದ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ನಾಗರಾಜ್ ಅವರೇ ನೀವು ನಿಮ್ಮ ಮನೆಯವರು ಎಲ್ಲರೂ ಸೇರಿ ಇಷ್ಟೊಂದು ಒಂದು ಸಾಧನೆಯನ್ನು ಮಾಡಿದ್ದೀರ ಅಂತ ಹೇಳಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಮೇಲ್ಮಟ್ಟದಲ್ಲಿ ಬರಲಿ ಅದರ ಒಂದು ನನ್ನ ಒಂದು ಕೋರಿಕೆ ಏನಂತ ಹೇಳಿದರೆ ನೀವು ಎಷ್ಟು ಮೇಲೆ ಬರ್ತೀರಿ ಅಷ್ಟು ವಿದ್ಯಾನವನ್ನು ಮಾಡ್ಲಕ್ಕೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತಾವು ತೊಗೊಳ್ಳಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದು ಅದು ಸರ್ಕಾರಿ ಶಾಲೆಯಲ್ಲಿ ಮಾಡಬೇಕಂತ ಹೇಳಲ್ಲ ಬಡವರಿದ್ದಾರೆ ಎಲ್ಲ ಕಡೆಯೂ ಬಡವರಿದ್ದಾರೆ ಅವ್ರನ್ನ ಕೈ ಎತ್ತಿ ಮೇಲೆ ತರ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸನೋ ಒಬ್ಬ ಮಂತ್ರಿಯಾಗಿ ನಾವು ತಮಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ಎಲ್ಲ ಪ್ರೈವೇಟ್ ಶಾಲೆಗಳಲ್ಲೂ ಕೂಡ ಯಾಕೆಂದರೆ ಏನಾಗಿದೆ ಅಂತ ಹೇಳಿದರೆ ಈ ಮಂಗಳೂರು ಕರಾವಳಿ ಭಾಗದಲ್ಲಿ ಎಜುಕೇಷನ್ ಹಬ್ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಅದು ನನಗನ್ಸುತ್ತೆ ಸರ್ಕಾರದ ಕೊರತೆಯಿಂದ ಬೇರೆಯವ್ರು ಇದ್ದಾರೆ ಇಲ್ಲಿ ನನ್ನ ಪ್ರಕಾರ ಒಂದು ಸೆವೆಂಟಿ ಪರ್ಸೆಂಟ್ ಔಟ್ಸೈಡ್ ಸ್ಟೇ ಔಟ್ ಆಫ್ ಸ್ಟೇಷನ್ನವ್ರು ತಾನೆ ಇಲ್ಲಿ ಮಂಗಳೂರವ್ರು ಮತ್ತು ಈ ಭಾಗದವರಲ್ಲ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಮಕ್ಕಳೇ ಜಾಸ್ತಿ ಇರ್ತಾರೆ ಅದಕ್ಕೆ ಅವರು ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಕೊರತೆ ಆ ಕೊರತೆಯನ್ನು ನೀಗ್ಸ್ತಕ್ಕಂಥ ಜವಾಬ್ದಾರಿ ಒಂದು ಕಡೆಗೆ ನಾನು ತೊಗೊಳ್ತೀನಿ ಅದನ್ನು ಆದರೆ ನಿಮ್ಮಂಥ ಇನ್ಸ್ಟಿಟ್ಯೂಷನ್ಸ್ ಅವರು ಅವರಿಗೆ ಕೈ ಹಿಡಿದು ಮೇಲೆ ಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನನ್ನ ವತಿಯಿಂದ ನಾನು ಮನವಿ ಮಾಡ್ತೀನಿ ಯಾಕೆಂದರೆ ಅವಶ್ಯಕತೆ ಇದೆ ಇದೊಂಥರ ಯಾರಿಗಾರು ದಾನ ಮಾಡ್ಬೋದು ಆದರೆ ಇನ್ನು ಕೂಡ ಈ ಶಿಕ್ಷಣ ಒಂದು ಜ್ಞಾನ ಏನಿದೆ ಕದಿಯೋಕ್ಕಾಗಲ್ಲ ಕದಿಯದೇ ಇರತಕ್ಕಂಥ ಆಸ್ತಿ ಏನು ಅಂತ ಹೇಳಿದರೆ ನನಗನ್ಸುತ್ತೆ ಶಿಕ್ಷಣ ಅಂತಕ್ಕಂಥದ್ದನ್ನು ನಾನು ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ಅರ್ಥ ಮಾಡ್ಕೊಂಡಿದ್ದೀನಿ ಆಗಲಿ ಭಾಳ ಸಂತೋಷ ನಾನು ಹಿರಿಯರಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ನಾವು ಅಪ್ಪಣೆಯನ್ನು ತಗೊಂಡು ನಮಗೆ ಮುಂದೆ ಹೋಗಲಿಕ್ಕೆ ದಯವಿಟ್ಟು ಕ್ಷಮಿಸ್ತೀನಿ ಸರ್ ಯಾಕೆಂದರೆ ನಿಮ್ಮ ಮಾತನ್ನು ಕೇಳ್ತಕ್ಕಂಥದ್ದು ಅವಶ್ಯಕತೆ ಇರ್ತದೆ ಮತ್ತು ನಾನು ಬರ್ತೀನಿ ಸರ್ ತಮ್ಮ ಮನೆಗೆ ಬಂದು ಕೆಲವು ವಿಚಾರಗಳನ್ನು ನಾವು ಯಾವ ರೀತಿ ಮಾಡಿದ್ದೀವಿ ಅಂತಕ ಮೂವತ್ತು ವರ್ಷದ ಹಿಂದೆ ನೀವೆಲ್ಲ ನಮ್ಮ ತಂದೆ ಬಂಗಾರಪ್ಪಾಜ್ರು ಜೊತೆಗಿದ್ದವರು ಈ ರಾಜ್ಯ ನಾಳಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳು ನಿಮ್ಮ ಸಲಹೆ ಸಹಕಾರವೂ ಕೂಡ ನಮಗೆ ಬೇಕಾಗ್ತದೆ ನಾನು ಮಂಜುನಾಥ್ ಭಂಡಾರಿ ಅವರೆಲ್ಲರೂ ಕೂಡ ಮಾತಾಡಿಕೊಂಡು ಒಂದು ದಿವಸ ಬಂದು ತಮ್ಮ ಮಾರ್ಗದರ್ಶನವನ್ನು ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಪೋಷಕರು ಮತ್ತು ಯಾರು ಟೀಚರ್ಸ್ ಇದ್ದೀರಿ ನಾನ್ ಟೀಚಿಂಗ್ ಸ್ಟಾಫ್ ಇದ್ದೀರಿ ನಾನು ಕೂಡ ಹತ್ತು ಶಾಲೆ ಇದೆ ನನ್ನದು ಅನುದಾನಿತ ಶಾಲೆಗಳಿದ್ದಾವೆ ಹತ್ತು ಶಾಲೆ ಅದು ಈ ಮಟ್ಟದಲ್ಲಿಲ್ಲ ಅದು ಗ್ರಾಮೀಣ ಭಾಗದಲ್ಲಿದೆ ಹೈಸ್ಕೂಲಲ್ಲಿದೆ ನಮ್ಮ ತಂದೆ ಅವರು ನಡೆಸ್ತಕ್ಕಂಥ ಶಾಲೆಗಳನ್ನು ಅದನ್ನು ಒಳ್ಳೆಯ ರೀತಿಯಲ್ಲಿ ಫ್ರೀ ಶಿಕ್ಷಣವನ್ನು ಕೊಡ್ತಕ್ಕಂಥ ಯಾಕೆಂದರೆ ಸರ್ಕಾರ ನಮಗೆ ಸಂಬಳ ಕೊಡ್ತದೆ ಫ್ರೀ ಶಿಕ್ಷಣವನ್ನು ನಾವು ಇವತ್ತು ಕೂಡ ನಡೆಸ್ತಾ ಇದ್ದೀನಿ ಅದು ಬರೀ ನನ್ನ ಸೊರಬ ಕ್ಷೇತ್ರದಲ್ಲ ಬಂಗಾರಪ್ಪ ಆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನನಗನ್ಸುತ್ತೆ ನಾನು ನಿಜವಾಗ್ಲೂ ಸರ್ ಒಂದನ್ನು ನಾನು ನೆನ್ಪು ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಸರ್ ತಾವು ಶಿಕ್ಷಣ ಸಚಿವರು ಇರಬೇಕಾದ್ರೆ ನೀವು ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರೆಲ್ಲ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಶಿಕ್ಷಣ ವಂಚಿತರಾಗ್ತಾ ಇದ್ರು ಆ ಸಂದರ್ಭದಲ್ಲಿ ಯಾಕೆಂದರೆ ಆರ್ಥಿಕವಾಗಿ ಆಗ್ತಾ ಇರಲಿಲ್ಲ ಆದರೆ ಅಷ್ಟೊಂದು ಯೋಚನೆ ತಂದೆ ತಾಯಿಯವ್ರಿಗೂ ಇರಲಿಲ್ಲ ಅವರು ಹೊಲಕ್ಕೆ ಕರ್ಕೊಂಡು ಹೋಗಿ ಹೊಲದಲ್ಲಿ ಒಂದು ಜೋಕಾಲಿ ಇಟ್ಟು ಇಲ್ಲಾಂದ್ರೆ ಮಕ್ಕಳನ್ನೆಲ್ಲ ಆಟ ಆಡಕ್ಕೆ ಬಿಟ್ಟು ಆ ಶಿಕ್ಷಣ ಶಿಕ್ಷಣ ಕೊಡಬೇಕು ಅಂತ ಜವಾಬ್ದಾರಿನೇ ತಂದೆ ತಾಯಿಯವ್ರಿಗಿರಲಿಲ್ಲ ಆ ಸಂದರ್ಭದಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಶಿಕ್ಷಣ ಸಚಿವರು ನಮ್ಮ ತಂದೆ ಬಂಗಾರಪ್ಪಜಿಯವರು ಜಿಯವರು ಅವಾಗ ಒಂದು ಕಾನೂನು ತರ್ತಾರೆ ಅಕ್ಷಯ ಅಂತ ಹೇಳಿ ಅನಿಸುತ್ತೆ ಅಕ್ಷಯ ಅಂಥೇಳಿ ಏನು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಮಕ್ಕಳು ಯಾರ್ಯಾರು ಶಾಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆ ಒಂದು ರೂಪಾಯಿಯನ್ನು ದಿನಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಹಾನ್ ಒಂದು ವ್ಯವಸ್ಥೆಯನ್ನು ತಾವು ಮಾಡಿದ್ದೀರಿ ಸರ್ ಅದಕ್ಕೆ ಹೈಯೆಸ್ಟು ಆ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಶಾಲೆಗೆ ಹೋಗ್ತಕ್ಕಂಥ ಒಂದು ಇತಿಹಾಸವೂ ಕೂಡ ನೀವೆಲ್ಲರೂ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವತ್ತು ನಾನು ನೆಂಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಮಾರ್ಗದರ್ಶನ ವಿಶೇಷವಾಗಿ ಹಿರಿಯರ ಮಾರ್ಗದರ್ಶನದ ಮೇಲೆ ನನ್ನ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಒಂದು ಸಮಾನತೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಮತ್ತು ಈ ವರ್ಷ ನಾವೊಂದು ಟಾಸ್ಕನ್ನು ತಗೊಂಡಿದ್ದೀವಿ ಸರ್ ಈ ವರ್ಷ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗೆ ಯಾವುದೇ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಇರ್ಬೋದು ಫಸ್ಟ್ ನನ್ನ ಶಾಲೆನೇ ನಾನು ಹೇಳ್ಕೊಳ್ತೀನಿ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಮತ್ತು ಪ್ರೈವೇಟ್ ಶಾಲೆಯಲ್ಲಿ ಯಾರೂ ಮಕ್ಕಳು ಕೂಡ ನೆಲಮೇಲೆ ಕೂರಂಗಿಲ್ಲ ಅಂಥೇಳಿ ಒಂದು ಆದೇಶವನ್ನು ಕೂಡ ನಾವು ಹೊರಡಿಸ್ತಾ ಇದ್ದೀವಿ ಈ ವರ್ಷದ ಒಳಗೆ ಮಕ್ಕಳು ಸುಸರ್ಜಿತವಾಗಿರ್ತಕ್ಕಂಥ ಡೆಸ್ಕ್ ಬೆಂಚ್ ಮೇಲೇ ಕೂತ್ಕೊಂಡು ಸಮಾನತೆಯಲ್ಲಿ ಆ ಕಲಿಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸವೂ ಕೂಡ ನಾವು ತೊಗೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆಗಲಿ ಇವತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿ ಈ ಒಂದು ಇನ್ಸ್ಟಿಟ್ಯೂಷನಿಗೆ ಬಂದು ಒಂದು ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿ ಹೋಗಿರತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ನಾನು ಶಿಕ್ಷಣ ಸಚಿವನಾಗಿ ಅವ್ರ ಜೊತೆಗೂಡಿ ಇಂಥ ಇನ್ಸ್ಟಿಟ್ಯೂಷನ್ಗೆ ನನ್ನ ಒಂದು ಏನು ಕರ್ಕೊಂಡು ನನಗೂ ಕೂಡ ಈ ಗೌರವವನ್ನ ಏನು ಕೊಟ್ಟಿದ್ರಿ ಇನ್ಸ್ಟಿಟ್ಯೂಷನ್ ಅವರಿಗೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವನೇ ಈ ಸಂದರ್ಭದಲ್ಲಿ ಕೊಡ್ತಾ ಪೋಷಕರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಮಕ್ಕಳಿಗೆ ಭವಿಷ್ಯ ಉಜ್ವಲ ಆಗಲಿ